ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 18/2/2021 ಜಮಖಂಡಿ ನಗರದ ಬಸವ ಭವನ ಆವರಣದಲ್ಲಿ ರೈತರ ಜಾಗರಣ ವೇದಿಕೆ ಆಶ್ರಯದಲ್ಲಿ ನಗರದ ಬಸವ ಭವನ ಆವರಣದಲ್ಲಿ ರೈತರ ಸಮಾವೇಶ ನಡೆಸಲಾಯಿತು. ರೈತ ಜಾಗರಣ ವೇದಿಕೆ ಹಾಗೂ ಬಿಜೆಪಿ ಆಶ್ರಯದಲ್ಲಿ ನೂತನ ಕೃಷಿ ಕಾಯ್ದೆ ಜಾಗೃತಿ ಸಮಾವೇಶ ಜರುಗಿತು. ಕಾಂಗ್ರೆಸ್ ಆಡಳಿತದಿಂದ ಕೃಷಿ ಕಾಯ್ದೆಯನ್ನು ರೈತ ಮುಖಂಡರು ಸ್ವಾಗತಿಸಿದರು. ಆದರೆ ಇಂದು ಅವರೇ ವಿರೋಧ ಮಾಡುತ್ತಿರುವುದು ರಾಜಕೀಯ ಪ್ರೇರಿತವಾಗಿದೆ. ನೂತನ ಕಾಯ್ದೆಯಿಂದ ಎಪಿಎಂಸಿಗೆ ಯಾವುದೇ ರೀತಿಯ ಧಕ್ಕೆ ಉಂಟಾಗುವುದಿಲ್ಲ ಎಂದು ರೈತ ಮುಖಂಡರಾದ ಬಸವರಾಜ ಸಿಂಧೂರ್ ಅವರು ಹೇಳಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಜಿಎಸ್ಎನ್ ನ್ಯಾಮಗೌಡ ಮಾತನಾಡಿ, ಸಮಾವೇಶದಲ್ಲಿ ಗ್ರಾಮ ಪಂಚಾಯತ್ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ನೂತನ ಸದಸ್ಯರಿಗೆ ಸನ್ಮಾನ ನಡೆಸಲಾಯಿತು. ರಾಜ್ಯಸಭಾ ಸದಸ್ಯ ರೈತ ಜಾಗರಣ ವೇದಿಕೆ ರಾಜ್ಯ ಸಂಚಾಲಕ ಈರಣ್ಣ ಕಡಾಡಿ ಇವರು ಮಾತನಾಡಿ, ನೂತನ ಕೃಷಿ ಕಾಯ್ದೆಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ರೈತರಿಗೆ ನೂತನ ಕೃಷಿ ಕಾಯ್ದೆಯಿಂದ ಆಗುವ ಲಾಭದ ಕುರಿತು ಜಾಗೃತಿ ಕಾರ್ಯಕ್ರಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಮಖಂಡಿಯಿಂದ ಜಾಗೃತಿಗೆ ಚಾಲನೆ ನೀಡಲಾಯಿತು. ರೈತ ಜಾಗರಣ ವೇದಿಕೆ ತಾಲೂಕು ಅಧ್ಯಕ್ಷ ಶೈಲೇಶ್ ಕಪ್ಡೆ, ಸಿದ್ದರಾಯ್ ಪಾಯಗೊಂಡ್, ಪ್ರದೀಪ್ ಮೆಟಗುಡ್ಡ, ಅಶೋಕ್ ಬಳ್ಳೋಳ್, ಮುತ್ತನ ಲಕ್ಕನಗೌಡರ್ ಸೇರಿದಂತೆ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ರೈತರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು. ಬಹುಶಃ ಇಲ್ಲಿ ಸೇರಿರುವಂತವ್ರು ನಾವೆಲ್ಲರೂ ರೈತರು ಅಂತೇಳಿ ರೈತರ ಹೆಸರಿನ ಮೇಲೆ ರಾಜಕಾರಣ ಮಾಡುವಂತ ಬಹಳ ಜನರು ನೋಡಿದೀವಿ. ಆದ್ರ ಪ್ರತ್ಯಕ್ಷ ರೈತರನ್ನ ಈ ಸಭೆ ಒಳಗೆ ಸೇರಿದಿಲ್ಲ. ಈ ಸೇರಿದಂತ ಸಭೆಗೆ ತಾವೇನು ಅತ್ಯಂತ ಉತ್ಸಾಹದಿಂದ ಬಂದು ಸೇರಿದಿರಿ, ಮೊದಲೇದಾಗಿ ನಿಮಗೆ ಅತ್ಯಂತ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಿಮ್ಗೆ ತಿಳಿಸಲಿಕ್ಕೆ ಹೆಚ್ಚೆ ಪಡ್ತೇನೆ. ನಾನೇನೋ ಬಹಳ ದೊಡ್ಡ ವಿಷಯ ಹೇಳ್ತೀನಿ, ನನಗೇನೋ ಬಹಳ ಗೊತ್ತದ, ಇಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥದ್ದಲ್ಲ. ಗೊತ್ತಿರುವಂತಹ ವಿಷಯಗಳನ್ನ ಮತ್ತೊಂದ್ಸಲ ನೆನಪು ಮಾಡಿಕೊಡೋದ್ರ ಮುಖಾಂತರ ಆ ವಿಷಯದ ಚೌಕಟ್ಟು ಏನು ಅನ್ನೋದನ್ನ ಒಂದ್ಸಲ ಚರ್ಚೆ ಮಾಡಬೇಕನ್ನುವಂತ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲ ಸೇರಿದೀವಿ. ನೀವು ಕೂಡ ಸಾಕಷ್ಟು ಪತ್ರಿಕೆಗಳಲ್ಲಿ ಓದಿದಿರಿ, ಟಿವಿಗಳಲ್ಲಿ ನೋಡಿದಿರಿ, ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಕೂಡ ಅನೇಕ ವರದಿಗಳನ್ನ ಆ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಪರ ಇರಬಹುದು, ಅದು ವಿರೋಧ ಇರಬಹುದು, ಆ ಎಲ್ಲ ವರದಿಗಳನ್ನ ಮಾಡಿದ್ದಾರೆ. ಆದ್ರೆ ಒಂದ್ಸಲ ಅದನ್ನು ಅವಲೋಕನ ಮಾಡಬೇಕು, ಅದ್ರ ಬಗ್ಗೆ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕನ್ನುವಂತ ಒಂದು ವೇದಿಕೆಯನ್ನ ಈ ವೇದಿಕೆ ಮೇಲಿದ್ದಂತ ಹಿರಿಯರು ನಿರ್ಮಾಣ ಮಾಡಿಕೊಟ್ಟಿದ್ದಾರಲ್ಲ, ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ವಿಷಯವನ್ನ ಪ್ರಸ್ತುತಪಡಿಸಬೇಕನ್ನುವಂತ ವರದಿಗಾರರು ಯಶವಂತ್ ಕಲ್ಲುತ್ತಿ, ಜಮಖಂಡಿ.